ನಮಸ್ಕಾರ ಸ್ನೇಹಿತರೇ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನಮ್ಮ ಯುವರತ್ನ ಸಿನಿಮಾದಿಂದ ರಿಲೀಸ್ ಆಗಿರುವಂಥ ಫೀಲ್ ದ ಪವರ್ ಹಾಡಿನ ಬಗ್ಗೆ ಮಾತಾಡೋದಕ್ಕೆ. ಈ ಹಾಡನ್ನ ಕೇಳೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಯಾಕಂತಂದರೆ ಲಾಸ್ಟ್ ಸಾಂಗ್ ಅನಿಸುತ್ತೆ ಫಿಲಮಲ್ಲಿ, ಅಂದರೆ ರಿಲೀಸ್ ಆಗ್ತಾ ಇರೋದು. ಆ್ಯಂಡ್ ಲಾಸ್ಟ್ಗೆ ಇಟ್ಕೊಂಡಿರೋ ಹಾಡು ಯಾವಾಗಲೂ ದೇವ್ರು ಕೆಪ್ ದ ಬೆಸ್ಟ್ ಫಾರ್ ದ ಲಾಸ್ಟ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ನಾನು ಎದುರು ನೋಡ್ತಾ ಇದ್ದೆ, ಹಾಡನ್ನು ಕೇಳಿದೆ. ನಿಜ ಹೇಳಬೇಕು ಅಂತಂದರೆ ಡಿಸಪಾಯಿಂಟೆಡ್ ಅಂತಲೇ ಹೇಳಬೇಕು. ಯಾಕಂತಂದರೆ ಎಲ್ಲೊಂದು ಕಡೆ ತಮ್ಮನ್ನವರು ಆ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿದ್ವಿ ಅದನ್ನು ರೀಚೇ ಮಾಡ್ತಾ ಇಲ್ಲ. ಹಾಗೆಯೇ ಈವನ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಏನಿದೆ ಇದು ಹಾಡಿನ ಬಗ್ಗೆ ಆಮೇಲೆ ಮಾತಾಡೋದು. ಲೈಕ್ ಸೌಂಡಿಂಗ್ ಏನಿದೆ ಸ್ಟಾರ್ಟಿಂಗಲ್ಲಿ ಶುರುವಾದ ತಕ್ಷಣ ಹಾಡು ಯಾವುದೋ ಒಂದು 5-10 ವರ್ಷ ಹಿಂದಿನ ಹಾಡಿನ ಸೌಂಡಿಂಗ್ ಹೇಗಿರುತ್ತೆ ಆ ಥರ ಇತ್ತು. ಆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದಿರ್ಬೋದು ಅಥವಾ ಎಂಟೈರ್ ಬೀಟ್ ಏನಿರಬೇಕು ಅದನ್ನೇ ತುಂಬ ಫ್ಲಾಟ್ ಆಗಿತ್ತು ಅಂತ ಅನ್ನಿಸ್ತು. ಆ ಫೀಲ್ ದ ಪವರ್ ಅಂತ ಏನಿದೆ ಟೈಟಲಲ್ಲಿ ಆ ಪವರ್ ಎಲ್ಲೋ ಒಂದು ಕಡೆ ಮ್ಯೂಸಿಕಲ್ಲಿ ನಮಗೆ ಫೀಲ್ ಆಗಲೇ ಇಲ್ಲ. ಸೊ ಕಂಪ್ಲೀಟಾಗಿ ತಮ್ಮನ್ನವರೇ ಕಂಪೋಸಿಷನ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಸಂತೋಷ್ ಆನಂದರಾಮ್ ಅವರ ಲಿರಿಕ್ಸು ಒನ್ಸ್ ಅಗೇನ್ ನಾನು ಥ್ರೂಔಟ್ ದ ಆಲ್ಬಮ್ ಹೇಳ್ತಾ ಇದ್ದೀನಿ. ಅವರು ಆ ಒಂದು ಆಡ್ ಭಾಷೆಯಲ್ಲಿ ಏನು ಬರೀತಾ ಇದ್ದಾರೆ ವರ್ಡಿಂಗ್ಸ್ನ ಅದು ನಿಜವಾಗ್ಲೂ ಮಾತಾಡಿಕೊಂಡು ಹೋಗ್ತಾ ಇರುವಂಗೆ ಕೇಳಿಸ್ತಾ ಬರುತ್ತೆ. ಈವನ್ ಇದರಲ್ಲೂ ಕೂಡ ಲಿರಿಕ್ಸಲ್ಲೂ ಕೂಡ ಪವರ್ ಅಷ್ಟೊಂದು ಇರಲಿಲ್ಲ ಅಂತ ಅನ್ನಿಸ್ತು. ಕೆಲವು ಡೈಲಾಗ್ಸ್ ಥರ ಬರ್ತಾ ಹೋಗುತ್ತೆ, ಅಂದರೆ ಬಿಲ್ಡಪ್ ಡೈಲಾಗ್ಸ್ ಥರ ಬರ್ತಾ ಹೋಗುತ್ತೆ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಹಾಡಿಗೆ ಕೂಡದೇ ಇರೋದ್ರಿಂದ ಅದು ಕೂಡ ಅಷ್ಟು ಎಂಜಾಯ್ ಮಾಡೋದಕ್ಕಾಗಲಿಲ್ಲ. ಸೊ ಅವರಲ್ಲಿ ನನ್ನ ಕೋರಿಕೆ ಒಂದೇ, ಸಂತೋಷ್ ಅವರೇ ದಯವಿಟ್ಟು ಹಾಡುಗಳನ್ನ ಮೇ ಬಿ ಬೇರೆಯವ್ರಿಗೆ ಕೊಡಿ. ಕೆಲವು ಹಾಡುಗಳು ತುಂಬಾ ಚೆನ್ನಾಗಿ ಬರೀತೀರಾ, ಫಾರ್ ಎಕ್ಸಾಂಪಲ್ ಪಾಠಶಾಲೆ ತುಂಬ ಮೀನಿಂಗ್ಫುಲ್ ಆಗಿತ್ತು, ಬಟ್ ಒನ್ಸ್ ಅಗೇನ್ ಆ ಫಾರ್ಮ್ಯಾಟಲ್ಲಿ ಸ್ವಲ್ಪ ಚೇಂಜಸ್ ಮಾಡೋ ಅವಶ್ಯಕತೆ ಇದೆ. ಎಲ್ಲೊಂದು ಕಡೆ ಲಿರಿಕ್ಸ್ ಹಿಟ್ ಆಗದೆ ಹೋದರೆ ಈವನ್ ಮ್ಯೂಸಿಕ್ ಕೂಡ ಹಿಟ್ ಆಗಲ್ಲ. ಬಟ್ ಈ ಹಾಡಲ್ಲಿ ಎಲ್ಲೊಂದು ಕಡೆ ಲಿರಿಕ್ಸು ಹಿಟ್ ಆಗಲಿಲ್ಲ, ಮ್ಯೂಸಿಕ್ಕು ಹಿಟ್ ಆಗಲಿಲ್ಲ, ತಮ್ಮನ್ ಆ್ಯಸ್ ಸಚ್ ಇಂಪ್ರೆಸ್ ಮಾಡಲಿಲ್ಲ ಅಂತ ಅನಿಸ್ತು. ಓವರ್ಆಲ್ ಈವನ್ ದ ಆಲ್ಬಮಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಆ ಲೆವೆಲ್ಗೆ ಮ್ಯಾಚ್ ಆಗಲಿಲ್ಲ. ಸೊ ಈ ಥರ ಆದಾಗ ಒಂದೊಂದ್ಸಲ ಜಸ್ಟಿಫೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ಕರ್ಕೊಂಬಂದಾಗ. ಸೊ ತಮ್ಮನವರೇ ನೆಕ್ಸ್ಟ್ ಏನಾದರೂ ಕನ್ನಡ ಸಿನಿಮಾಗಳಲ್ಲಿ ಹಾಕೊಂಡ್ರೆ ಪ್ಲೀಸ್ ಗಿವ್ ಯುವರ್ ಬೆಸ್ಟ್. ಬೇರೆ ಕಡೆ ಎಲ್ಲ ಎಷ್ಟು ಸೌಂಡಿಂಗ್ ಚೆನ್ನಾಗಿದೆ ನಿಮ್ಮ ಮ್ಯೂಸಿಕ್ಕು, ತೆಲುಗುನಲ್ಲೆಲ್ಲ ಕೇಳಿದಾಗ ಭಾಳ ಖುಷಿಯಾಗುತ್ತೆ. ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಕೇಪಬಿಲಿಟಿ ಬಗ್ಗೆ ಏನು ಪ್ರಶ್ನೆ ಇಲ್ಲವೇ ಇಲ್ಲ, ಬಟ್ ನಮ್ಮ ಸಿನಿಮಾಗಳಲ್ಲಿ ಕೊಡಬೇಕಾದ್ರೆ ಅಷ್ಟು ಖುಷಿ ಆಗ್ತಿಲ್ಲ. ಸೊ ಮೇ ಬಿ ನೆಕ್ಸ್ಟಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೇನು ಅನ್ನಿಸ್ತು ಈ ಹಾಡಿನ ಬಗ್ಗೆ, ಇದರ ಲಿರಿಕ್ಸ್ ಬಗ್ಗೆ, ಹಾಗೆ ಎಂಟೈರ್ ಆಲ್ಬಮ್ ಆ್ಯಂಡ್ ತಮ್ಮನವರ ಒಂದು ಪರ್ಫಾರ್ಮೆನ್ಸ್ ಏನಿದೆ ಕನ್ನಡದ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ಮಾತುಕತೆಗಾಗಿ, ವಿಮರ್ಶೆಗಾಗಿ, ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕ ನೋಟಿಫಿಕೇಶನ್ ಆ ಬೆಲ್ ಐಕಾನ್ ಏನೋ ಇರುತ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ. ಧನ್ಯವಾದಗಳು ನೋಡಿದ್ದಕ್ಕೆ.